Thank you.
ಸ್ವಲ್ಪ ಅಥವಾ ಜಾಸ್ತಿ ಇಟ್ಕೋಬಹುದು. ಬಿಟ್ಟಿನಿಗೆ ನಿಧಾನವಾಗಿ ನಿಮ್ಮ ಬಲಗೈನ ಎತ್ತಿ ನೇರ ಹಿಂದಕ್ಕೆ ವಾಲಿ, ಹಿಮ್ಮಡಿನ ಇಟ್ಕೊಳ್ಳಿ, ನಿಮ್ಮ ಎಡಗೈನ ಮೇಲೆ ಎತ್ಕೊಳ್ಳಿ, ಎಡಗೈಯಿಂದ ಹಿಂದಕ್ಕೆ ವಾಲಿ, ಎಡ ಹಿಮ್ಮಡಿಯ ಮೇಲೆ ಇಟ್ಕೊಳ್ಳಿ. ಈಗ ಕತ್ತಿನ ಹಿಂದಕ್ಕೆ ವಾಲಿಸ್ತಾ ದೃಷ್ಟಿ ಮೇಲೆ ಅಥವಾ ಕಣ್ಣು ಮುಚ್ಚಿದ ಸ್ಥಿತಿನೆಲ್ಲ ಆಗುತ್ತೆ. ಹಿಂದಕ್ಕೆ ವಾಲಿ, ಹಿಮ್ಮಡಿಗಳನ್ನ ಟಚ್ ಆಗಿರ್ಬೇಕು. ಪ್ರಯತ್ನ ಪಡಿ. ನಿಧಾನವಾಗಿ ಉಸಿರು ಹೊರಗಾಗ್ತಾ ನೇರ ಬನ್ನಿ. ನಿಧಾನವಾಗಿ ಕೈಗಳನ್ನ ಮೇಲಿಂದ ತಗೊಳ್ಳಿ. ಕೈಗಳನ್ನ ಕೆಳಕ್ಕಿಳಿಸ್ತಾ ವಜ್ರಾಸನಕ್ಕೆ ವಾಪಸ್ಸಾಗಿ. ಈಗ ನಾವು ಮಾಡಿದ ಪೂರ್ಣ ಉಷ್ಣಾಸನ ಇನ್ನೊಂದು ಸ್ಥಿತಿ. ಕತ್ತನ್ನ ಹಿಂದೆ ಹಾಕಿ ಕೈಗಳು ಹಿಮ್ಮಡಿಗಳನ್ನ ಸ್ಪರ್ಶ ಮಾಡಲಿ. ಕಣ್ಣು ಮುಚ್ಚಿದ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ನಿಧಾನವಾಗಿ ಮೇಲೆ ಬನ್ನಿ, ಕೈಗಳನ್ನ ಮೇಲೆ ತಗೊಳ್ಳಿ. ನಿಧಾನವಾಗಿ ಕೆಳಕ್ಕಿಳಿಸಿದ ವಜ್ರಾಸನಕ್ಕೆ ಬನ್ನಿ. ಅದೇ ರೀತಿ ಈಗ ಮುಂದಿನ ಆಸನ ಶಶಂಕಾಸನ. ಕತ್ತಲ ಚಾಚಿದ ಸ್ಥಿತಿಯಲ್ಲಿ ಮುಂದಿಟ್ಕೋಬೇಕು. ಸಹಜ ಉಸಿರಾಟ ಕ್ರಿಯೆಯಲ್ಲಿ ಇರಬೇಕು. ಇದಕ್ಕೆ ನಾವು ದಂಡಾಸನ ಅಂತ ಕರಿತೀವಿ. ಈಗ ನಿಧಾನವಾಗಿ ಅದೇ ಕಾಲುಗಳನ್ನ ಒಂದು ಕಾಲದ ಮೊದಲಿಗೆ ಹಿಂದಕ್ಕೆ ಚಾಚಬೇಕು. ಹಾಗೆ ಕೊಟ್ಟಿದ್ದೀವಿ, ಹಾಗೆ ಕೊಟ್ಟಿದ್ದೀವಿ. ಈ ರೀತಿ ಒಂದು ಕಾಲದ ಹಿಂದಕ್ಕೆ ಅದಾದಂತೆ ಇನ್ನೊಂದು ಕಾಲವನ್ನ ಜೋಡಿಸ್ಬೇಕು. ಈಗ ಮಂಡಿಗಳ ಸಹಾಯದ ಮೇರೆಗೆ ನಿಲ್ಲಬೇಕು. ಹಿಂದಿನ ಎರಡೂ ಕಾಲುಗಳನ್ನ ಈ ರೀತಿ ಮಾಡ್ಕೋಬೇಕು. ನಿಧಾನವಾಗಿ ನಾವು ಹೀಗೆ ಕೂತ್ಕೋಬೇಕು. ಇದಕ್ಕೆ ನಾವು ವಜ್ರಾಸನ ಅಂತ ಹೇಳ್ತೀವಿ. ನಿಧಾನವಾಗಿ ಇಲ್ಲಿಂದ ಮೇಲೆ ಮಂಡಿಯ ಮೇಲೆ ನಿಂತ್ಕೋಬೇಕು. ಎರಡೂ ಕೈಗಳನ್ನ ಬೆನ್ನಿನ ಹಿಂದೆ ಇಟ್ಕೋಬೇಕು. ಹೆಬ್ಬೆರಳುಗಳು ಎರಡೂ ಕೂಡ ತಾಗುವ ರೀತಿಯಾಗಿ ಇಟ್ಕೋಬೇಕು. ಇದಕ್ಕೆ ಅರ್ಧ ಉಷ್ಣಾಸನ ಅಂತ ಹೇಳ್ತೀವಿ. ಇದಕ್ಕೆ ಅರ್ಧ ಉಷ್ಣಾಸನ ಅಂತ ಹೇಳ್ತೀವಿ. ನಿಧಾನವಾಗಿ ದೇಹನ ನೇರ ಮಾಡ್ಕೊಳ್ಳಿ, ದೃಷ್ಟಿ ಮುಂದೆ ನಿಧಾನವಾಗಿ ಹಿಂದೆ ಕೂರ್ತಾ ಹೋಗಿ ವಜ್ರಾಸನ. ಈಗ ಅಭ್ಯಾಸ ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಮತ್ತೊಂದು ಅಭ್ಯಾಸ ಮಾಡೋಣ. ನಿಧಾನವಾಗಿ ಮೇಲೆ ಬರೋಣ. ಮತ್ತೆ ಎಲ್ಲ ವಜ್ರಾಸನ ಮತ್ತೆ ನೀವು ಅಷ್ಟೇ ಬ್ರೂಕ್ಲಿನ್ ಮುಂದಕ್ಕೆ ಚಾಚೋಣ. ಕಾಲುಗಳನ್ನ ಮುಂದಕ್ಕೆ ಚಾಚಿ ಕೈಗಳನ್ನು ನಮ್ಮ ತೊಡೆಗಳ ಪಕ್ಕ ಇಡುತ್ತಾ ಎದೆಯನ್ನು ವಿಶಾಲಗೊಳಿಸುತ್ತಾ ಬೆನ್ನುಹುರಿನ ನೇರ ಮಾಡಿಕೊಂಡು ಕೂತ್ಕೊಂಡ್ರೆ ಇದನ್ನ ದಂಡಾಸನ ಅಂತ ಕರಿತೀವಿ. ಹರಿ ಓಂ. ಇಲ್ಲಿ ಮೇಲೆ ಜೀನ್ ಪ್ಯಾಂಟ್ ಹಾಕಿದ್ದೀರಲ್ಲ, ಬಿಳಿ ಟಿ ಶರ್ಟ್ ನೀವು. ನಿಧಾನವಾಗಿ ಕಣ್ಣುಗಳನ್ನು ತೆರೆಯುತ್ತಾ ದೃಷ್ಟಿನಲ್ಲಿ ನೇರ ಇಟ್ಕೋಣ. ನಾವು ಗಮನವನ್ನು ಹರಿಸುತ್ತಾ ಕಣ್ಣನ್ನು ಮುಚ್ಚಿದ ಸ್ಥಿತಿಯಲ್ಲಿ ಇಟ್ಕೊಂಡು ಮತ್ತೆ ಈಗ ನಾವು ಹಾಕಿರ್ತಕ್ಕಂತಹ ಮುದ್ರೆಯನ್ನ ಜ್ಞಾನ ಮುದ್ರೆ ಅಂತ ಹೇಳ್ತೀವಿ. ಜ್ಞಾನ ಮುದ್ರೆಯಲ್ಲಿ ಮುದ್ರೆಯನ್ನು ಹಾಕಿಕೊಂಡು ಸುಖಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಂಡು ಶ್ವಾಸಕ್ರಿಯೆಗಳ ಕಡೆಗೆ ಗಮನ ಹರಿಸುತ್ತಾ ನಮ್ಮ ಚಿತ್ತವನ್ನು ಶುದ್ಧೀಕರಣ ಮಾಡ್ಕೊಳ್ಳೋದಕ್ಕೆ ಧ್ಯಾನ ಸ್ಥಿತಿ ಅಂತ ಹೇಳ್ತೀವಿ. ಈಗ ನಾವು ಅಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು ಧ್ಯಾನ ಸ್ಥಿತಿ. ಧ್ಯಾನ ಸ್ಥಿತಿಯಲ್ಲಿ ಜ್ಞಾನ ಮುದ್ರೆ ಅಥವಾ
ನಾವು ಈಗ ಕುಳಿತಿದ್ದೀವಿ. ಉಸಿರಾಟದ ವೇಗವನ್ನ 5-6 ಬಾರಿ ಆದ ನಂತರ ಎಷ್ಟು ನಿಧಾನವಾಗಿ ನಮ್ಮ ಉಸಿರಾಟದ ಕ್ರಿಯೆಯನ್ನು ನಾವು ಮಾಡ್ತೀವೋ ಅಷ್ಟೇ ಲಾಭ ನಮ್ಮ ದೇಹ ಮತ್ತು ಮನಸ್ಸು ಎರಡಕ್ಕೂ ಲಭಿಸ್ತಾ ಹೋಗುತ್ತೆ. ಮನಸ್ಸು ಕ್ರೋಧಿತಗೊಂಡಾಗ, ಕೋಪಯುಕ್ತರಾಗಿದ್ದಾಗ, ಯಾವುದೋ ಮನಸ್ಸಿನ ಒತ್ತಡದಲ್ಲಿದ್ದಾಗ, ಕಾರ್ಯ ಒತ್ತಡಗಳಿಂದ ತೊಳಲಾಟ ನಡೆಸ್ತಾ ಇದ್ದಾಗ, ಮನಃಶಾಂತಿಯನ್ನು ಕಳೆದುಕೊಂಡಾಗ ಈ ಜ್ಞಾನ ಮುದ್ರೆಯೊಂದಿಗೆ ಧ್ಯಾನ ಕತ್ತನ್ನು ನೇರ ಮಾಡಿಕೊಳ್ಳಿ, ಕೈಗಳೆರಡನ್ನು ತೆಗಿರಿ, ಹಾಗೆ ಕುತ್ಕೊಳ್ಳಿ. ನಿಧಾನವಾಗಿ ಕೈಗಳನ್ನ ಹೆಬ್ಬೆರಳಿಗೆ ತೋರು ಬೆರಳನ್ನ ಜೋಡಿಸ್ಕೊಳ್ಳಿ, ಕೈನ ಈ ರೀತಿ ಇಟ್ಕೊಳ್ಳಿ. ಮೂರು ಬೆರಳು ನೇರ ಇರುತ್ತೆ, ಹೆಬ್ಬೆರಳಿಗೆ ತೋರು ಬೆರಳು ಜೋಡಿಸಿ. ಗಂಡಿ ಚಿಡಿ ಮೇಲೆ ಕೈಗಳನ್ನ ಇಟ್ಕೊಳ್ಳಿ. Very warm welcome to you, management, whole faculty of